एवरीवन वेलकम टू माय यूट्यूब चैनल टेकवर कनडा नानीवत वीडियो बिग मीटर्स एप्लिकेशन फर्निचर हेगे रजिस्टर अदरोगे प्रॉडक्ट हेगे ऐड डीटेल तल्सकोता हेने वीडियो स्टार्ट मुंचे नम चानल सब्सक्राइब आगदे प्लीज सब्सक्राइब आगे पकदली बेल बटन क्ली आप ओपन सो इन केवर अकौंट क्ली हे टू लगीन अंतर आलरेडी रिजिस्टर आगे क्ली हे टू लगीन क्रियेट योर अकौंट को फुल नेम नम शापू नेम को मत इमेल आईडी नम शॉपिंग ऐनादरू इमेल आईडी इत्तल्ल अंत हेळिद्रे इमेल आईडी कोडोण कोडबेकु एंड देन फोन नंबर नानु इल्ली फेक डीटेल्स हाक्ता इदीनि फॉर एग्जांपल गोस्कर नीवु ओरिजिनल डीटेल्स कोट्टु रिजिस्टर माड्कोळ्ळि मत्ते ईग ओटीपी केळ्तदे फोन नंबर हाकिद कूडले ओंदु ओटीपी फोन नंबर गे होगिरुत्ते ओटीपी नंबर न इल्ली हाकबेकु मत्ती का पासवर्ड पासवर्ड को तो रजिस्टर मूरी सेक्शन शो आता है रजिस्टर आदमे स्टोर लिस्टिंग वेहिकल लिस्टिंग एंड सर्विस लिस्टिंग अंत स्टोर लिस्टिंग होगी नम शॉप नेम आगे होता है शॉप नेम मत्ते को मत्ती का नम शॉप कैटगरी केल्ता है फर्निचर आगे फर्निचर तक मत स्टोरिंग करेंट लोकेशन इली मैपिग हमबिट इली आरो मैप क्लिक नम लोकेशन शेयर सेव आगे सॉरी मत स्टेट केल्ता है स्टेट हाकोण मत सिटी नम शॉप यहाँ सिटियल अंत मत एरिया मत नम शॉपिंग एड्रेस मत पैन आधार कार्ड को अरे फोटो अपलोड नेक्स्ट कूड़ा ट्रेड लाइसेंस फोटो आमले फसाई लाइसेंस फोटो फसाई लाइसेंस फोटो अपलोड मेले स्टोरिंग फोटो को नम स्टोरिंग फोटो को रजिस्टर मोलोण सो एला आर्डर्स नमेंगे डैशबोर्डली बरते कस्टमर ऐन आर्डर मेल अदी शो आगते सेटिंग्स कड़े नोड़ो इली आक्टिव इनाक्टिव इन्हने ना ओल्ड वीडियो हेकोटी सो प्रोफाइल सेटिंग्स कड़े नोड़ो इली डेलिवरी एंड पिकअप ऑप्शन कूड़ा सेलेक्ट मार्कोल्बोदु डेलीवरी नोडोणा मत्तेगा हाउ मेनी किलोमीटर्स आर वी नानु 5 किलोमीटर्स हाकोळ्तीनि नीवु निमगे इष्टक्के हाकोळ्बोदु मत्ते इल्लि डेलीवरी चार्जेस नानु 30 हाक्तेनि मत्ते फ्री डेलीवरी अबव 1000 हाकोळ्ळोण मत्तेग अपडेट मार्तेने सो इल्ली प्रोफाइल सेटिंग्स आगिदे ईग प्रॉडक्ट ऐड माडोदु हेगे अंत नोडोण ओके नावेल्ली प्रॉडक्ट नेम हाकोळ्ळोण डाइनिंग टेबल
ಮತ್ತೆ ಯೂನಿಟ್ ಹಾಕೋಣ ಮತ್ತೆ ಸಬ್ ಕ್ಯಾಟಗರಿ ಟೇಬಲ್ಸ್ ಅಂತ ತಗೊಳ್ಳೋಣ ಇಲ್ಲಿ ಒರಿಜಿನಲ್ ಪ್ರೈಸ್ 30,000 ಫಾರ್ ಎಕ್ಸಾಂಪಲ್ ಗೆ ಅಂತ ತಗೊಳ್ತಿದೀನಿ ನೀವು ಎಷ್ಟು ರೇಟ್ ಇಟ್ ಮಾಡ್ತೀರಾ ಆ ಸ್ಟ್ರೇಟ್ ನ ಹಾಕಿ ಇಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ ಕೂಡ 30,000 ಹಾಕಿದೀನಿ ಮತ್ತೆ ಯೂನಿಟ್ ಮತ್ತೆ ಸ್ಟಾಕ್ ನಿಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಅಷ್ಟನ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ ಮತ್ತೆ ಡಿಸ್ಕ್ರಿಪ್ಷನ್ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಹಾಕ್ತಿ ಡಿಸ್ಕ್ರಿಪ್ಷನ್ ಹಾಕಿದ ಮೇಲೆ ಆಡ್ ಫೋಟೋ ಕೇಳ್ತದ ಒಂದು ಡೈನಿಂಗ್ ಟೇಬಲ್ ಇಂದು ಫೋಟೋಸ್ ಹಾಕಿ ಇಲ್ಲಿ ನೀವು 8 ಫೋಟೋಸ್ ತನಕ ಆಡ್ ಮಾಡಬಹುದು ಈಗ ಪ್ರಾಡಕ್ಟ್ ಆಡ್ ಅಂತ ಕೊಡೋಣ ಅದು ಇಲ್ಲಿ ಶೋ ಆಗುತ್ತೆ ಈಗ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಆಡ್ ಮಾಡಿ ತೋರಿಸ್ತೀನಿ ಈಗ ಒಂದು ವುಡನ್ ಬೆಡ್ ನ ಆಡ್ ಮಾಡ್ತೀನಿ ಅದರದ್ದು ಯೂನಿಟ್ ಹಾಕೋಣ ಅದನ್ನ ಇಂಚಸ್ ಅಲ್ಲಿ ಹಾಕೋದ್ರಿಂದ ಈ ತರ ಹಾಕ್ತಿದ್ದೆ ನಾನು ಮತ್ತೀಗ ಸಬ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಒರಿಜಿನಲ್ ಪ್ರೈಸ್ ಮತ್ತೆ ಡಿಸ್ಕೌಂಟೆಡ್ ಪ್ರೈಸ್ ಇದ್ರೆ ಡಿಸ್ಕೌಂಟೆಡ್ ಪ್ರೈಸ್ ಹಾಕ್ಬೋದು ಇಲ್ಲಾಂದ್ರೆ 45,000 ಅಂತಾನೆ ಹಾಕ್ಕೊಳ್ಬೋದು ಈಗ ಯೂನಿಟ್ 1 ಅಂತ ಹಾಕೊಳ್ಳೋಣ ಸ್ಟಾಕ್ 5 ಅಂತ ಹಾಕೊಳ್ಳೋಣ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ನೀವೇನ್ ಬೇಕಾದ್ರೂ ಹಾಕೊಳ್ಬೋದು ನಾನು ಫಾರ್ ಬೆಟರ್ ಸ್ಲೀಪ್ ಅಂತ ಹಾಕಿದ್ದೀನಿ ಈಗ ಬೆಡ್ಡಿಂದ ಒಂದು ಫೋಟೋ ಹಾಕೋಣ ಈಗ ಆಡ್ ಪ್ರಾಡಕ್ಟ್ ಕೊಟ್ಟು ಇಲ್ಲಿ ನಾವಾಗಲೇ ಮಾಡಿದಾಗೆ ಡೈನಿಂಗ್ ಟೇಬಲ್ ಮತ್ತು ವುಡನ್ ಬೆಡ್ ಎರಡು ಕೂಡ ಆ್ಯಡ್ ಆಗಿದೆ ಸೊ ಇಲ್ಲಿ ನಾವು ಬೇಕಿದ್ರೆ ಏನಾದರೂ ಪ್ರೈಸಲ್ಲಿ ವೇರಿಯೇಷನ್ ಆಯಿತು ಸ್ಟಾಕಲ್ಲಿ ವೇರಿಯೇಷನ್ ಆಯ್ತಲ್ಲ ಅಂದರೆ ಇಲ್ಲಿ ನಾವು ಎಡಿಟ್ ಕೂಡ ಮಾಡ್ಕೊಳ್ಬೋದು ಸ್ಟಾಕ್ ಏನಾದರೂ ಕಡಿಮೆ ಆಯಿತು ಇಲ್ಲ ಜಾಸ್ತಿ ಆಯಿತು ಅಂದರೆ ನೀವು ಜಾಸ್ತಿನೂ ಹಾಕ್ಬೋದು ಆರ್ ಕಡಿಮೆ ಆಯ್ತಲ್ಲ ಅಂದರೆ ಕಡಿಮೆ ಕೂಡ ಮಾಡಿ ಎಡಿಟ್ ಮಾಡ್ಕೊಳ್ಬೋದು ಈಗ ಒರಿಜಿನಲ್ ಸಾರಿ ಪ್ರೈಸಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಅದು ಕೂಡ ಮಾಡ್ಕೊಳ್ಬೋದು ಮಾಡಿಕೊಂಡು ಎಡಿಟ್ ಪ್ರಾಡಕ್ಟ್ ಅಂತ ಕೊಟ್ಟರೆ ಪ್ರಾಡಕ್ಟ್ ಎಡಿಟ್ ಆಗಿರುತ್ತೆ ಇದಿಷ್ಟು ಎಡಿಟ್ ನೋಡಿದಾಯಿತು ಈಗ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಅಂತ ಅಂದರೆ ಯಾವುದಾದ್ರೂ ಕಸ್ಟಮರ್ ನಿಮ್ಮ ಶಾಪಿಗೆ ಕಮೆಂಟ್ ಮಾಡಿದರೆ ಯಾವುದಾದ್ರೂ ರೇಟಿಂಗ್ಸ್ ಕೊಟ್ಟಿದ್ರೆ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ಮತ್ತೆ ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ನೋಡೋಣ ಇಲ್ಲಿ ಸುಮಾರು ರೀತಿ ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ಇದೆ ಫಸ್ಟು ಲಾಂಚಿಂಗ್ ಆಫರ್ ಅಂತ ಹೇಳಿಬಿಟ್ಟು 30 ಡೇಸ್ಗೆ 118 ರೂಪಾಯಿ ರೀಚಾರ್ಜ್ ಮಾತ್ರ ಇರುತ್ತೆ ಅದಾದಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ತಗೊಂಡು ನೋಡೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾರ್ಡ್ ಇಂದ ಯು ಪಿ ಐ ಆರ್ ಕ್ಯೂ ಆರ್ ಕೋಡ್ ಇಂದ ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ ಇದರಿಂದ ಕೂಡ ರೀಚಾರ್ಜ್ ಮಾಡ್ಕೊಳ್ಬೋದು ಸೊ ಪೇ ಕೊಡೋಣ ಒಂದು ಓ ಟಿ ಪಿ ಮೆಸೇಜ್ ಬರುತ್ತೆ ಆ ಓ ಟಿ ಪಿ ಮೆಸೇಜ್ ಹಾಕಿ ವೆರಿಫೈ ಅಂತ ಕೊಟ್ಟರೆ ನಮ್ಮ ಸಬ್ಸ್ಕ್ರಿಪ್ಷನ್ ಸಕ್ಸಸ್ಫುಲ್ ಆಗಿರುತ್ತೆ ಸೊ ನಾವೀಗ ಆರ್ಡರ್ ಕಡೆ ನೋಡೋಣ
ಸೊ ಈಗ ಆರ್ಡರ್ ನೋಡೋಣ ಇಲ್ಲಿ ನೀವು ನೋಡ್ತಾ ಇರಬಹುದು ಕಸ್ಟಮರ್ಸ್ ಯಾರು ಆರ್ಡರ್ ಮಾಡಿದ್ದಾರೆ ಸೊ ಈಗ ಇಲ್ಲಿ ನೀವು ನೋಡ್ತಾ ಇರಬಹುದು ಯಾರು ವುಡನ್ ಬೆಡ್ ಮತ್ತೆ ಡೈನಿಂಗ್ ಟೇಬಲ್ ಅಂತ ಆರ್ಡರ್ ಮಾಡಿದ್ದಾರೆ ನೀವು ಇಲ್ಲಿ ಅಕ್ಸೆಪ್ಟ್ ಕೂಡ ಮಾಡ್ಕೊಳ್ಳಬಹುದು ಮತ್ತೆ ರಿಜೆಕ್ಟ್ ಕೂಡ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡೋದ್ರಿಂದ ಕಸ್ಟಮರ್ ಇಂದು ಎಲ್ಲಾ ಡೀಟೇಲ್ಸ್ ಕೂಡ ಶೋ ಆಗ್ತಾ ಹೋಗುತ್ತೆ ಮತ್ತೆ ಅವರ ಲೊಕೇಶನ್ ಕೂಡ ಶೋ ಆಗುತ್ತೆ ಸೋ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ನಿಮಗೆ ಕಸ್ಟಮರ್ ಕನ್ಫರ್ಮ್ಡ್ ಆರ್ಡರ್ ಅಂತ ಶೋ ಆಗುತ್ತೆ ಅದರೊಳಗೆ ಮತ್ತೆ ಇಲ್ಲಿ ನೀವು ಕಾಲ್ ಕೂಡ ಮಾಡಿ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ ಇಲ್ಲಿ ಕಂಪ್ಲೀಟ್ ಅಂತ ಕೊಟ್ರೆ ಡೆಲಿವರ್ಡ್ ಆಗಿರುತ್ತೆ ಪ್ರಾಡಕ್ಟ್ ಸೊ ಇದಿಷ್ಟು ಫರ್ನಿಚರ್ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಪ್ರಾಡಕ್ಟ್ ಆ್ಯಡ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಿದ್ದಾಯ್ತು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಲ್ಲ ಅಂತ ಹೇಳಿದ್ರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್